ನಮಸ್ಕಾರ. ಇವತ್ತು ನಾವು ಆಲದ ಮರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕೆ ವಟವೃಕ್ಷ ಅಂತೇಳಿ ಕೂಡ ಕರೀತಾರೆ. ಇದರ ಸಂಸ್ಕೃತದ ಹೆಸರು ನೆಗ್ರೋದ ಅಂತೇಳಿ. ಇದರ ಸೈಂಟಿಫಿಕ್ ನೇಮು ಪೈಕಸ್ ಬೆಂಗಲೆನ್ಸಿಸ್. ಇದರ ಫ್ಯಾಮಿಲಿ ಮೊರಾಶಿಯಾ. ಇನ್ನು ಈ ಆಲದ ಮರದ ಲಕ್ಷಣಗಳನ್ನು ನೋಡೋದಾದರೆ, ಬೃಹತ್ ಪ್ರಮಾಣದ ಮರ, ಹರಡಿದ ಸಮತಲ ಕೊಂಬೆಗಳು, ಅನೇಕ ಬೊಳಲುಗಳಿಂದ ಕೂಡಿ ಅವುಗಳು ಮತ್ತೆ ಬೇರು ಬಿಟ್ಟು ಕಾಂಡುಗಳಂತೆ ವರ್ತಿಸುತ್ತವೆ. ಇದು ನಿತ್ಯ ಹರಿದ್ವರ್ಣ ಮರವಾಗಿದೆ. ತೀರಾ ಶುಷ್ಕ ಪ್ರದೇಶದಲ್ಲಿಯೂ ಕೂಡ ಸಹ ಇದು ಬೆಳೆಯುತ್ತದೆ. ಏಕಲಿಂಗ ಪುಷ್ಪ ಹಾಗೂ ಸಂಘಟಿತ ಹಣ್ಣುಗಳಿಂದ ಕೂಡಿದ ಕರ್ನಾಟಕದ ಮಿಶ್ರ ಅರಣ್ಯ ಭಾಗಗಳಲ್ಲಿ ಇದು ಕಂಡುಬರುತ್ತದೆ. ಇನ್ನು ಇದರ ಎಲೆಗಳು 10-20 ಸೆಂಟಿಮೀಟರ್ ಉದ್ದವಿದ್ದು ಅಂಡಾಕಾರವಾಗಿ ಮಂದವಾಗಿ ಕೊಗಲಿನಂತಿದ್ದು ಸದಾ ಹೊಳಪಿನಿಂದ ಕೂಡಿರುತ್ತವೆ. ತೀರಾ ಶುಷ್ಕ ಪ್ರದೇಶದ ಮರದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಸ್ವಲ್ಪ ಕಾಲ ಎಲೆರಹಿತವಾಗಿರುತ್ತದೆ. ಇನ್ನು ಇದರ ಬೀಜ ಪ್ರಸರಣೆ, ಹಕ್ಕಿಗಳು ತಿಂದು ಅವುಗಳಿಂದ ಬೀಜ ಪ್ರಸಾರವಾಗುತ್ತದೆ. ಇದರ ಮರಗಳ ಕಾಂಡದ ಕೋಲುಗಳಲ್ಲಿ ಹಾಗೂ ಕಡಿದ ಬುಡ್ಡೆಗಳಲ್ಲಿ ಎಷ್ಟೇ ಬಾರಿ ಸಸ್ಯಗಳು ಹುಟ್ಟು ಮರವಾಗಬಲ್ಲದು. ಕಾಂಡದ ಕಡ್ಡೆಗಳನ್ನು ನೆಡುವುದರಿಂದಲೂ ಕೂಡ ಇದನ್ನು ಬೆಳೆಸಲಾಗ್ತೈತೆ. ಆಮೇಲೆ ಇದರ ಉಪಯೋಗಗಳು, ಔಷಧಿ ಉಪಯೋಗಕ್ಕಾಗಿ ಬಳಸಲಾಗ್ತೈತಿ. ಮೂಲವ್ಯಾಧಿ, ಬಾಯಾರಿಕೆ, ಅಪಸ್ಮಾರ, ಅತಿಸಾರ, ಆಮೇಲೆ ಕಣ್ಣು ಹೂವಿಗೆ, ಆಮೇಲೆ ಉರಿಮೂತ್ರಕ್ಕೆ, ಪಿರಂಗಿ ರೋಗ ಇತ್ಯಾದಿಗಳಿಗೆ ಇದನ್ನು ಬಳಸ್ತಾರೆ. ಇನ್ನು ನೀರಿನಲ್ಲಿ ಇದರ ದಾರವು ಬಾಳಿಕೆಯುತವಾದ್ದರಿಂದ ಬಾವಿ ಕೆಲಸಗಳಿಗೆ ಉಪಯೋಗಿಸಲಾಗುತ್ತದೆ. ಸಾಕಾನೆಗಳಿಗೆ ಇದರ ಮೇವು ದೊಡ್ಡ ಆಧಾರವಾಗಿದೆ. ರಸ್ತೆ ಬದಿಗಳಿಗೆ ಸಾಲು ಮರವಾಗಿ ಇದನ್ನು ಕೂಡ ಬಳಸಲಾಗ್ತೈತೆ. ಇದಿಷ್ಟು ಮಾಹಿತಿ ಆಲದ ಮರದ ಬಗ್ಗೆ ಗೆಳೆಯರೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.